ಬೆಂಗಳೂರು ನಗರದ ಶೇಷಾದ್ರಿಪುರಂನಲ್ಲಿರುವ ಗ್ರೀನ್ ವ್ಯಾಲಿ ಶಾಲೆಯ ಐದನೇ ತರಗತಿ ವಿದ್ಯಾರ್ಥಿಗಳು ಶೈಕ್ಷಣಿಕ ಪ್ರವಾಸ ಕೈಗೊಂಡರು ಈ ಬಾರಿಯ ಪ್ರವಾಸ ಹಂಪೆಯನ್ನು ನೋಡಿ ಬರುವುದಾಗಿತ್ತು ಇತಿಹಾಸವನ್ನು ಬೋಧಿಸುವ ಚಂದ್ರಶೇಖರ್ ಸರ್ ಹಾಗೂ ಕನ್ನಡವನ್ನು ಬೋಧಿಸುವ ಸುಮಾ ಮೇಡಂ ವಿದ್ಯಾರ್ಥಿಗಳೊಡನೆ ಹೋಗಿ ಬರುವುದು ಎಂದು ನಿಶ್ಚಯವಾಯಿತು ಪ್ರವಾಸದ ದಿನ ಎಲ್ಲ ವಿದ್ಯಾರ್ಥಿಗಳು ಸಂಜೆ ಆರು ಗಂಟೆಗೆ ಶಾಲೆಯ ಆವರಣದಲ್ಲಿ ಸೇರಿದರು ಇವರಿಗಾಗಿ ನಿಗದಿಪಡಿಸಿದ್ದ ಬಸ್ ಬಂದಿತು ವಿದ್ಯಾರ್ಥಿಗಳು ತಮ್ಮ ತಮ್ಮ ಲಗೇಜ್ಗಳೊಂದಿಗೆ ಬಸ್ ಹತ್ತಿ ಕುಳಿತರು ಬಸ್ ಹಂಪೆಯ ಕಡೆ ಹೊರಟಿತು ತಮ್ಮ ಮಕ್ಕಳನ್ನು ಕಳುಹಿಸಿಕೊಡಲು ಬಂದಿದ್ದ ತಂದೆ ತಾಯಿಯರು ಕೈಬೀಸಿ ಶುಭ ಹಾರೈಸಿದರು ಹಂಪೆ ಐತಿಹಾಸಿಕವಾಗಿ ತುಂಬ ಪ್ರಸಿದ್ಧವಾದುದು ಇದು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಇವರು ಕ್ರಿಸ್ತ ಶಕ ಸಾವಿರದ ಮುನ್ನೂರ ಮೂವತ್ತಾರರಿಂದ ಎಂಬತ್ತರವರೆಗೆ ಆಳ್ವಿಕೆ ನಡೆಸಿದರು ಈ ಸಾಮ್ರಾಜ್ಯದ ಪ್ರಸಿದ್ಧ ರಾಜ ಶ್ರೀ ಕೃಷ್ಣದೇವರಾಯ ಬೆಂಗಳೂರಿನಿಂದ ಹೊರಟ ಬಸ್ಸು ಮಾರನೇ ದಿನ ಬೆಳಗ್ಗೆ ಏಳು ಗಂಟೆಗೆ ಹಂಪೆ ಸೇರಿತು ಅಲ್ಲಿಯ ಗೆಸ್ಟ್ ಹೌಸ್ಗೆ ಎಲ್ಲರೂ ಬಂದರು ಸ್ನಾನ ತಿಂಡಿ ಮುಗಿಸಿ ಪ್ರಸಿದ್ಧ ವಿರೂಪಾಕ್ಷ ದೇವಾಲಯವನ್ನು ನೋಡಲು ಹೊರಟರು ಇಲ್ಲಿಯ ವಿರೂಪಾಕ್ಷನನ್ನು ಪಂಪಾಪತಿ ಎಂದು ಕರೆಯುತ್ತಾರೆ ಇದು ಅತ್ಯಂತ ಪ್ರಾಚೀನ ದೇವಾಲಯ ಈ ದೇವಾಲಯಕ್ಕೆ ಮೂರು ಗೋಪುರಗಳಿವೆ ಅಲ್ಲಿಂದ ಕಡ್ಲೇಕಾಳು ಗಣಪತಿ ಹಾಗೂ ಸಾಸಿವೆ ಕಾಳು ಗಣಪತಿಯನ್ನು ನೋಡಲು ಬಂದರು ಹೆಸರಿಗೆ ಕಡ್ಲೆಕಾಳು ಸಾಸಿವೆಕಾಳು ಗಣಪತಿ ಎನ್ನಿಸಿದರೂ ನೋಡಲು ಬೃಹದಾಕಾರವಾಗಿವೆ ಕಡ್ಲೇಕಾಳು ಗಣಪತಿ ಹದಿನೆಂಟು ಅಡಿ ಎತ್ತರವಿದ್ದರೆ ಸಾಸಿವೆಕಾಳು ಗಣಪತಿ ಹನ್ನೆರಡು ಅಡಿ ಎತ್ತರವಿದೆ ತುಂಗಭದ್ರಾ ನದಿಯ ದಂಡೆಯ ಮೇಲೆ ನಡೆಯುತ್ತ ಕಿಷ್ಕಿಂದ ಅಂಜನಾದ್ರಿ ಪರ್ವತ ಮಾತುಂಗ ಪರ್ವತ ಕೋದಂಡರಾಮ ದೇವಾಲಯ ಯಂತ್ರೋದ್ಧಾರಕ ಹನುಮಂತ ಪುರಂದರ ಮಂಟಪಗಳನ್ನು ನೋಡಿ ವಿಜಯ ಗುಡಿಗೆ ಬಂದರು ಈ ದೇವಾಲಯವನ್ನು ಸಾವಿರದ ಐನೂರ ಹದಿಮೂರರಲ್ಲಿ ಕೃಷ್ಣ ನಿರ್ಮಿಸಿದನು ಈ ದೇವಾಲಯದ ಕಂಬಗಳಲ್ಲಿ ಸಪ್ತಸ್ವರ ಸಂಗೀತ ಕೇಳಿಬರುತ್ತದೆ ದೇವಾಲಯದ ಎದುರಿಗೆ ಜಗದ್ವಿಖ್ಯಾತ ಕಲ್ಲಿನ ರಥವಿದೆ ಇದೆಲ್ಲವನ್ನೂ ನೋಡುವ ವೇಳೆಗೆ ಸಂಜೆಯಾಗಿತ್ತು ಎಲ್ಲರೂ ಗೆಸ್ಟ್ ಹೌಸ್ಗೆ ವಾಪಸ್ಸಾದರು ಮಾರನೆಯ ದಿನ ಬೆಳಗ್ಗೆ ಬಡವಿ ಲಿಂಗ ಹಾಗೂ ಲಕ್ಷ್ಮಿ ನರಸಿಂಹನನ್ನು ನೋಡಲು ಬಂದರು ಹಂಪೆಯಲ್ಲಿರುವ ಎಲ್ಲ ಲಿಂಗಗಳಿಗಿಂತಲೂ ಬಡವಿ ಲಿಂಗ ಅತ್ಯಂತ ದೊಡ್ಡದು ಹನ್ನೆರಡು ಅಡಿಗಳ ಎತ್ತರವಿದೆ ನೀರಿನ ಕಾಲುವೆಯು ಈ ಗುಡಿಯ ಮುಖಾಂತರ ಹಾದು ಹೋಗುವುದರಿಂದ ಲಿಂಗದ ಸುತ್ತಲೂ ನೀರು ಆವರಿಸಿಕೊಂಡಿರುತ್ತದೆ ಬಡವಿ ಲಿಂಗದ ಸಮೀಪವೇ ಲಕ್ಷ್ಮೀ ನರಸಿಂಹನ ಮೂರ್ತಿ ಇದೆ ಇದರ ಎತ್ತರ ಸುಮಾರು ಇಪ್ಪತ್ತೆರಡು ಅಡಿಗಳು ಹಂಪೆಯಲ್ಲಿರುವ ಎಲ್ಲ ಮೂರ್ತಿಗಳಿಗಿಂತಲೂ ಬೃಹತ್ತಾದ ಮೂರ್ತಿ ಇಲ್ಲಿಂದ ಹಜಾರ ರಾಮನ ದೇವಾಲಯವನ್ನು ನೋಡಲು ಬಂದರು ಕೆತ್ತನೆಯಲ್ಲಿ ಈ ದೇವಾಲಯ ಬೇಲೂರು ಹಳೇಬೀಡು ದೇವಾಲಯಗಳನ್ನು ನೆನಪಿಸುತ್ತದೆ ದೇವಾಲಯದ ಹೊರವಲಯದ ಗೋಡೆಗಳಲ್ಲಿ ರಾಮಾಯಣ ಹಾಗೂ ದಶಾವತಾರದ ಕಥೆಯ ಕೆತ್ತನೆಯಿದೆ ಆ ನಂತರ ಮಹಾನವಮಿ ದಿಬ್ಬ ಕರೆಕಲ್ಲಿನ ಕಲ್ಯಾಣಿ ಕಮಲ ಮಹಲ ಗಜಶಾಲೆ ರಾಣಿಯರ ಸ್ನಾನಗೃಹಗಳನ್ನು ನೋಡಿಕೊಂಡು ಸಂಜೆ ಆರು ಗಂಟೆಗೆ ಗೆಸ್ಟ್ ಹೌಸ್ಗೆ ಬಂದರು ರಾತ್ರಿಯ ಊಟವನ್ನು ಮುಗಿಸಿ ಹತ್ತು ಗಂಟೆಗೆ ಬೆಂಗಳೂರಿನ ಕಡೆಗೆ ಬಸ್ ಹೊರಟಿತು ಹಂಪೆಯ ಗತ ವೈಭವವನ್ನು ಮಕ್ಕಳು ಮೆಲುಕು ಹಾಕುತ್ತಾ ಹಾಗೆ ನಿದ್ರೆಗೆ ಹೊರಳಿದರು ಬೆಳಗಾಗುವ ಹೊತ್ತಿಗೆ ಬೆಂಗಳೂರಿಗೆ ವಾಪಸ್ಸಾಗಿದ್ದರು ಸಾರಾಂಶ ದೇಶ ಸುತ್ತು ಕೋಶ ಓದು